ಭಾರತ ಕಂಡ ಅಪರೂಪದ ಜ್ಞಾನಿ, ಜಗವೇ ಮೆಚ್ಚಿದ ದಲಿತ ಸೇನಾನಿ, ಭಾರತದ ಅಣೆಯ ಬರಹ ಬರೆದ ಬ್ರಹ್ಮ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರ ಜೀವನಾಧಾರಿತ ಧಾರಾವಾಹಿ ಭಾರತೀಯ ಕಿರುತೆರೆ ಇತಿಹಾಸದಲ್ಲೇ ಯಾರು ಸರಿಗಟ್ಟದ ದಾಖಲೆ ಬರೆದು ಇತಿಹಾಸ ಸೃಷ್ಟಿಸಿದೆ. ಆನೆ ನಡೆದದ್ದೇ ಹಾದಿ ಎಂದು ಬಹುಜನರ ಹೆಮ್ಮೆಯ ಅಂಬಾರಿಯಲ್ಲಿ ಸವಾರಿ ಹೊರಟಿದೆ. ಇದರ ಖುಷಿ ದೇಶದ ಮೂಲ ನಿವಾಸಿಗಳ ಮುಖದಲ್ಲಿ ಕಾರಂಜಿಯಂತೆ ಚೆಮ್ಮುತ್ತದೆ ಎಂದು ಬಳಗಾನೂರಿನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಿ ತಿಕ್ಕಯ್ಯ ವರ್ಣಿಸಿದರು. ಇಂದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಚಿಕ್ಕಕಡಬೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಮಹಾನಾಯಕ ಧಾರಾವಾಹಿಯ ಬ್ಯಾನರ್ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅಂಬೇಡ್ಕರರ ಬದುಕು ಬರಹ ಆಧಾರಿತ ಧಾರಾವಾಹಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ಅದೇ ಕಾರ್ಯಕ್ರಮದಲ್ಲಿ ಎಪಿಎಂಸಿಯ ಮಾಜಿ ನಿರ್ದೇಶಕ ಶೇಖರಪ್ಪ ಮೇಟಿ ಹುಲ್ಲೂರ್, ಕೆಆರ್ಎಸ್ನ ಕಾರ್ಯದರ್ಶಿ ಮಾರುತಿ ಜಿನ್ನಾಪೂರು, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಅಶೋಕ್ ಮುರಾರಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಚಲವಾದಿ ಮಹಾಸಭಾದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಗೋನಾಳ್, ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಸಂತೋಷ್ ಹಿರೇದಿನ್ನಿ, ಸಿಪಿಐಎಂಎಲ್ನ ಕಾರ್ಯದರ್ಶಿ ಹುಚ್ಚರೆಡ್ಡಿ ಹಿರೇದಿನ್ನಿ, ದುರುಗಪ್ಪ ಖ್ಯಾತನಟ್ಟಿ, ಮಲ್ಲನಗೌಡ ಸುಂಕನೂರು, ಮಲ್ಲಯ್ಯ ಅಂಬಾಡಿ, ರಾಘವೇಂದ್ರ ಗುತ್ತೇದಾರ್, ರವಿಕುಮಾರ್ ಕರೇಕುರಿ, ಬಸವರಾಜ್ ಕಡಬೂರು ಮತ್ತು ಕಡಬೂರಿನ ದಲಿತ ಹೋರಾಟಗಾರರು, ನಾಯಕರು, ಗ್ರಾಮಸ್ಥರು, ಯುವಕರು ಭಾಗವಹಿಸಿದ್ದರು. ಈ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರ ರಾಜ್ಯದಾದ್ಯಂತ ಅನೇಕ ಏನಪ್ಪ ಅಂದ್ರೆ ಅನೇಕ ವರ್ಷಗಳಂತ ಇದು ಕಾರ್ಯಕ್ರಮ ಮುಂದುವರಿಲಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಈ ನನ್ನ ಎಲ್ಲ ದಲಿತ ಬಂಧುಗಳಿಗೂ ಮತ್ತು ಈ ಮಹಾನಾಯಕ ಧಾರಾವಾಹಿ ಕಾರ್ಯಕ್ರಮವನ್ನು ಜಿ ಟಿ ವಿ ರಾಘವೇಂದ್ರ ಹುಣಸೂರ್ ಅವರು ಮತ್ತು ಪ್ರಣತಿ ಸಿಂಧೆ ಈ ಧಾರಾವಾಹಿಯನ್ನು ಬರೆದಂಥ ಅವರಿಗೂ ಸಹ ನಾ ಅಭಿನಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮ ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ 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 ದಿನದಲ್ಲಿ ಓಡಲಿ. ಈ ಕಾರ್ಯಕ್ರಮದ ಆಯೋಜಕರಾದಂಥ ಎಲ್ಲರಿಗೂ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಫ್ಲೆಕ್ಸನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ಏನು ಮಹಾನಾಯಕ ಧಾರಾವಾಹಿಯನ್ನು ಜಗತ್ತಿಗೆ ಬಿತ್ತಿಸ್ತಕ್ಕಂಥ ಕೆಲಸವನ್ನು ಏನು ಇಡೀ ಚಿಕ್ಕಡಬೂರು ಗ್ರಾಮದ ಜನತೆ ಮಾಡಿದ್ದೀರಿ, ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸಿದ್ದೀರಿ. ನಾನು ಒಂದು ವೇಳೆ ಮಹಾನಾಯಕ ಧಾರಾವಾಹಿ ಅಂಬೇಡ್ಕರ್ ಅವರು ಅನುಭವಿಸಿರ್ತಕ್ಕಂಥ ನೋವು ನಲಿವುಗಳನ್ನು ತೋರಿಸ್ತಕ್ಕಂಥ ಒಂದು ಧಾರಾವಾಹಿ ಆಗಿದೆ. ದಯವಿಟ್ಟು ಪ್ರತಿಯೊಬ್ಬ ಜನರು ಮಹಾನಾಯಕ ಧಾರಾವಾಹಿಯನ್ನು ವೀಕ್ಷಣೆ ಮಾಡಬೇಕು. ಕಾರ್ಯಕ್ರಮದಲ್ಲಿ ಮಹಾನಾಯಕನ ಒಂದು ಧಾರಾವಾಹಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮದ ಎಲ್ಲ ಯುವ ಮುಖಂಡರು, ಇವತ್ತು ನಮ್ಮ ಆತ್ಮೀಯ ಎಲ್ಲ ಸ್ನೇಹಿತರು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಆ ಮಹಾನಾಯಕನ ಇವತ್ತು ಚರಿತ್ರೆ ಭಾಳ 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 ದಿನದ ಅದು ಎಲ್ಲರೂ ಎಲ್ಲ ಸಮಾಜಕ್ಕೂ ಒಂದು ಒಳ್ಳೆಯ ಒಂದು ಆತನ ಒಂದು ಸ್ಮರಣೆ ಮಾಡಿದ್ರು ತಪ್ಪಲಿಕ್ಕಿಲ್ಲ. ಅಂಥ ವ್ಯಕ್ತಿನ ಇವತ್ತೊಂದು ಕಾರ್ಯಕ್ರಮ ಇವತ್ತು ಮಹಾನಾಯಕನ ಒಂದು ಧಾರಾವಾಹಿಯನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ನನಗೆ ಭಾಳ ಸಂತೋಷ. ಜಗತ್ತು ಕಂಡ ಶ್ರೇಷ್ಠ ಜ್ಞಾನಿ, ಶೋಷಿತ ದಲಿತ ಒಂದು ಹಿಂದುಳಿದ ಜನರ ಒಂದು ವಿಮೋಚಕ ಡಾಕ್ಟರ್ ಬಾಬಾ ಸಾಹೇಬರ ಒಂದು ಜೀವನ ಕುರಿತು ಜೀವನಾಧಾರಿತ ಒಂದು ಒಂದು ಧಾರಾವಾಹಿಯನ್ನು ಜಿ ಕನ್ನಡ ವಾಹಿನಿಯಲ್ಲಿ ಒಂದು ಪ್ರಸಾರ ಮಾಡ್ತಾ ಇದೆ. ಈ ಒಂದು ಪ್ರಸಾರ ಮಾಡುತ್ತಿರುವ ಜಿ ಕನ್ನಡ ವಾಹಿನಿಯ ಮುಖ್ಯಸ್ಥರಿಗೆ ಮತ್ತು ಪ್ರಸಾರಕರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದರೆ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬರ ಆಶಯಗಳನ್ನು ನಾವು ಈಡೇರಿಸಬೇಕಾದ್ರೆ ಅವರ ತತ್ವ ಸಿದ್ಧಾಂತಗಳನ್ನು ಮತ್ತು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಒಂದು ಅವರ ದಾರಿಯಲ್ಲಿ ನಾವು ನಡೆದಾಗ ಮಾತ್ರ ಅವರಿಗೆ ಒಂದು ಗೌರವ ಸಲ್ಲಿಸಲು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ತಿಳಿಸೋಕೆ ಇಷ್ಟಪಡ್ತೀನಿ. ಜೊತೆ